ನಮ್ಮ ಎಸ್ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸ್ವಾಗತ, ನಾನು ಶ್ವೇತಾ. ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ಗುರಿಯಾಗಿಸಿಕೊಂಡಿರುವ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಫೆಬ್ರವರಿ 27ರಂದು 5,000 ಕೋಟಿ ರೂಗಳ ಅಧಿಕ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜ ತಿಳಿಸಿದ್ದಾರೆ. 5,000 ಕೋಟಿ ರೂಗಳ ಕಾಮಗಾರಿಗಳಿಗೆ ಚಾಲನೆ ನೀಡುವ ಉದ್ದೇಶದಿಂದ ಮಂಡ್ಯಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಕಾರ್ಯಕ್ರಮದ ಸಿದ್ಧತೆಗಳನ್ನು ಸಚಿವರಾದ ಸಿಎಸ್ ಪುಟ್ಟರಾಜು ಪರಿಶೀಲಿಸಿದರು. ಸ್ಥಳ ಪರಿಶೀಲಿಸಿದ ಬಳಿಕ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬುಧವಾರ ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೆಲಿಕಾಪ್ಟರ್ ಮೂಲಕ ತೂಬಿನಕೆರೆಗೆ ಹೆಲಿಪ್ಯಾಡ್ಗೆ ಆಗಮಿಸಿ ನಗರದ ಸರ್ಕಾರಿ ಮಹಾವಿದ್ಯಾಲಯ ಆವರಣದಲ್ಲಿ ನಿರ್ಮಿಸಿರುವ ವೇದಿಕೆಗೆ ಆಗಮಿಸಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸುವರು. ನೀರಾವರಿಗೆ ಹೆಚ್ಚಿನ ಆದ್ಯತೆ ನೀಡುವ ಮುಖ್ಯಮಂತ್ರಿಗಳು ವಿಶ್ವೇಶ್ವರಯ್ಯ ನಾಲೆ ಹಾಗೂ ಹೇಮಾವತಿ ಅಚ್ಚುಕಟ್ಟು ಕೊನೆಯ ಭಾಗದ ರೈತರಿಗೆ ನೀರೊದಗಿಸುವ ಹಿನ್ನೆಲೆಯಲ್ಲಿ 3,000 ಕೋಟಿ ರೂ ಯೋಜನೆಯ ಮೊದಲ ಹಂತದ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸುವರು. ಮಂಡ್ಯ ನಗರ ಸೇರಿದಂತೆ ಎಲ್ಲ ತಾಲೂಕು ಕೇಂದ್ರಗಳ ಒಳಚರಂಡಿ ವ್ಯವಸ್ಥೆ ಯೋಜನೆಗೆ ಮೊದಲ ಹಾಗೂ ಎರಡನೇ ಹಂತದ ಕಾಮಗಾರಿಗಳ ಅನುಷ್ಠಾನಕ್ಕೆ 2,000 ಕೋಟಿ ರೂ ಯೋಜನೆ ರೂಪಿಸಿದ್ದು ಬಜೆಟ್ನಲ್ಲಿ ಅನುಮೋದನೆ ಪಡೆಯಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಂಡ್ಯ ಜಿಲ್ಲೆಯ ಒಂದು ಸಮಗ್ರವಾದಂತಹ ಅಭಿವೃದ್ಧಿಗೆ ರಾಜ್ಯದ ಮುಖ್ಯಮಂತ್ರಿಗಳು ವಿಶೇಷವಾದಂತಹ ಕಾಳಜಿಯಿಂದ ತೆಗೆದುಕೊಂಡಿರತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ಸುದಿನ ಅಂತಕ್ಕಂಥದ್ದನ್ನು ಅಭಿವೃದ್ಧಿ ವಿಚಾರದಲ್ಲಿ ಬಹಳ ಸಂತೋಷದ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನ್ನ ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಎಲ್ಲ ಜನಪ್ರತಿನಿಧಿಗಳ ಪರವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಇಡೀ ಜಿಲ್ಲೆಗೆ ಶಾಶ್ವತವಾದಂಥ ಕುಡಿಯುವ ನೀರಿನ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ಬಜೆಟ್ನಲ್ಲಿ ಒಂದು ಪೈಲಟ್ ಯೋಜನೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು 4,000 ಕೋಟಿ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಬಜೆಟ್ನಲ್ಲಿ ಹೇಳಿದ್ದಾರೆ. ಅದರಲ್ಲಿ ಮಂಡ್ಯ, ಕೋಲಾರ, ರಾಯಚೂರು, ಬಿಜಾಪುರ 4 ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ನೀರಿನ ಮೂಲವನ್ನು ಆಧರಿಸಿ ಕೊಡುವಂಥ ಒಂದು ಕಾರ್ಯಕ್ರಮ ಬಹುತೇಕ 1,300 ಕೋಟಿ ಆಗುತ್ತೆ ಅಂತಕ್ಕಂಥದ್ದನ್ನು ಈಗಾಗಲೇ ಲೈನ್ ಎಸ್ಟಿಮೇಟನ್ನು ಪ್ರಿಪೇರ್ ಮಾಡಿದ್ದೇವೆ. ವಿಶೇಷವಾಗಿ ರಸ್ತೆಗಳ ಅಭಿವೃದ್ಧಿಗೋಸ್ಕರ ಡಬ್ಲ್ಯೂ ಇಲಾಖೆಯಿಂದ ಇವತ್ತು ಭಾಳ ವಿಶೇಷವಾಗಿ 1,000 ಕೋಟಿ ಅತ್ಯಂತ 7 ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕೃತವಾಗಿ ನಾಳೆ ಮುಖ್ಯಮಂತ್ರಿಗಳು ರಸ್ತೆ ಕಾಮಗಾರಿಗಳಿಗೆ ಚಾಲನೆ ಕೊಡುವಂಥ ಒಂದು ಕಾರ್ಯಕ್ರಮದಲ್ಲಿ ನೀರಾವರಿ ಇಲಾಖೆಯಲ್ಲಿದ್ದ ಇಡೀ ಜಿಲ್ಲೆಯ ನಮ್ಮ ವಿಸಿ ಮತ್ತು ಹೇಮಾವತಿ ಅಚ್ಚುಕಟ್ಟಿನ ಕೊನೆಯ ಭಾಗಕ್ಕೆ ನೀರು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ
ಮೊದಲನೇ ಹಂತದಲ್ಲಿ 2800 ರಿಂದ 3000 ಕೋಟಿಯ ಅನುದಾನದಲ್ಲಿ ಮೊದಲನೇ ಹಂತದ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವಂಥ ಕಾರ್ಯಕ್ರಮಕ್ಕೂ ನಾಳೆ ಚಾಲನೆ ಕೊಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯ ನನ್ನ ಮಂಡ್ಯ ನಗರ ಸೇರಿದಾಗೆ ಮದ್ದೂರು ಇರ್ಬೋದು, ಮಳವಳ್ಳಿ ಇರ್ಬೋದು, ಪಾಂಡುಪುರ, ಕೆಆರ್ಪೇಟೆ, ಶ್ರೀಯಪಟ್ಟ, ನಾರ್ಮಂಗ್ಲ ಇರ್ಬೋದು, ಒಂದು ಸಮಗ್ರವಾದಂಥ UGD ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗಳಿಗೆ ಮೊದಲನೇ ಹಂತದಲ್ಲಿ ಶಾಶ್ವತವಾದಂಥ ನದಿ ಮೂಲದಿಂದ ಕುಡಿಯುವ ನೀರನ್ನು ಕೊಡ್ತಕ್ಕಂಥದ್ದು, ಹೆಚ್ಚುವರಿಯಾಗಿ ಎರಡನೇ ಹಂತದಲ್ಲಿ ಕುಡಿಯುವ ನೀರಿನ ಕಾಮಗಾರಿಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು, ಇವತ್ತು ಬಹಳ ವಿಶೇಷವಾಗಿ 1.5 ರಿಂದ 2000 ಕೋಟಿಗಳಲ್ಲಿ ಕಾರ್ಯಕ್ರಮವನ್ನು ರೂಪಿಸಿ ನಿನ್ನೆ ತಾನೇ ಇವತ್ತು ಬಜೆಟ್ನಲ್ಲಿ ಅಪ್ರೂವಲ್ ತಗೊಂಡು ಇವತ್ತು ಅನುಷ್ಠಾನ ಮಾಡುವಂಥ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ. ಗೋಷ್ಠಿಯಲ್ಲಿ ಶಾಸಕರಾದ ಎಂ ಶ್ರೀನಿವಾಸ್, ಡಾಕ್ಟರ್ ಕೆ ಅನ್ನದಾನಿ, JDS ಜಿಲ್ಲಾಧ್ಯಕ್ಷ ಡಿ ರಮೇಶ್, ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿಜಯಾನಂದ ಉಪಸ್ಥಿತರಿದ್ದರು. ಪುಲ್ವಾಮಾ ಭಯೋತ್ಪಾದಕರ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೈನಿಕರು 300 ಉಗ್ರಗಾಮಿಗಳನ್ನು ಹತ್ಯೆ ಮಾಡಿದ್ದಕ್ಕಾಗಿ BJP ಕಾರ್ಯಕರ್ತರು ಇಂದು ಮಂಡ್ಯ ನಗರದ ಸಂಜೆ ವೃತ್ತದ ಬಳಿ ಪಟಾಕಿ ಸಿಡಿಸಿ ಸಂಭ್ರಮ ಆಚರಿಸಿದರು. ನಂತರ ಮಂಡ್ಯ BJP ನಗರ ಘಟಕದ ಅಧ್ಯಕ್ಷರಾದ ಬೇಕರಿ ಅರವಿಂದ್ ಮಾತನಾಡಿ, ಭಯೋತ್ಪಾದಕರ ದಾಳಿಗೆ ನಮ್ಮ ಭಾರತೀಯ ಸೇನೆ 300 ಉಗ್ರಗಾಮಿಗಳನ್ನು ಹತ್ಯೆ ಮಾಡಿ ಪ್ರತೀಕಾರವನ್ನು ನಮ್ಮ ನರೇಂದ್ರ ಮೋದಿಯವರು ತೀರಿಸಿಕೊಂಡು ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಿದ್ದಾರೆ ಎಂದರು. ಅದೇನು ಬೆಳಗಿನ ಜಾವ 3:50 ನಡೆದಂತಹ ಸರ್ಜಿಕಲ್ ದಾಳಿಯಾಗಿ ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಏನು ಸರ್ಜಿಕಲ್ ಆಪರೇಷನ್ ಇಂದ ಸರಿಸುಮಾರು 350 ಹೆಚ್ಚು ಭಯೋತ್ಪಾದಕರು ಮಾರಣ ಹೋಮ ನಡೆದಿದೆ. ಇದು ಸಂತೋಷದ ವಿಷಯ. ದೇಶ ಇವತ್ತು ಅತ್ಯಂತ ಹೆಮ್ಮೆಯಿಂದ ತಲೆಯೆತ್ತುವಂಥ ವಿಚಾರ. ಯಾಕಂದರೆ 12 ದಿನದ ಹಿಂದ್ಗಡೆ 44 ನಮ್ಮ ಯೋಧರ ಪ್ರಾಣ ಮರಣ ಹೋಮ ಏನಾಗಿತ್ತು ಅದಕ್ಕೊಂದು ಪ್ರತೀಕಾರದ ಒಂದು ಜ್ವಾಲೆಯನ್ನು ಇವತ್ತು ನರೇಂದ್ರ ಮೋದಿಯವರು ಉತ್ತರವಾಗಿ ಕೊಟ್ಟಿದ್ದಾರೆ. ಇದು ಒಂದು ಈ ಒಂದು ದಿಟ್ಟ ನಡೆ ಪಾಕಿಸ್ತಾನದ ಈ 350 ಉಗ್ರಗಾಮಿಗಳನ್ನ ಅವರು ತಯಾರು ಮಾಡಲಿಕ್ಕೆ ಕನಿಷ್ಠ ಪಕ್ಷ 2-3 ವರ್ಷ ಬೇಕಾಗ್ತದೆ ಅಂತ ಒಂದು ದೊಡ್ಡ ಪಡೆಯೇ ಹೊಡೆದಾಕಿದ್ದಾರೆ. ಖಂಡಿತ ಇದು ಪ್ರಶಂಸೆ ಮಾಡಬೇಕಂತ ಸಂದರ್ಭ. ಜೊತೆಗೆ ಆ ಗುರುವಾರ ಪತ್ನಿ ನರೇಂದ್ರ ಮೋದಿಯವರು ಒಂದು ಪ್ರಶ್ನೆ ಕೇಳಿದರು, ದಯಮಾಡಿ ನನಗೆ ಉತ್ತರ ಏನು ಅಂತಂದರೆ, ನನಗೆ ಸಮಾಧಾನ ಏನು ಅಂದರೆ, ನನ್ನ ಯೋಧರನ್ನ ನನ್ನ ಯಜಮಾನನ ಮತ್ತು ನನ್ನ ಯೋಧರನ್ನ ಏನು ಸಾಯಿಸಿದರೆ ಅವರು ಪ್ರತೀಕಾರವಾಗಿ ಇನ್ನೊಂದಷ್ಟು ಭಯೋತ್ಪಾದಕ ಕಗ್ಗೋಲೆ ಆಗಬೇಕು ಅಂತ ಅದನ್ನು ನರೇಂದ್ರ ಮೋದಿಯವರು ದಿಟ್ಟ ಹೆಜ್ಜೆ ತಗೊಂಡು ಮಾಡಿ ತೋರಿಸಿದ್ದಾರೆ. ಅವ್ರಿಗೂ ಮತ್ತು ನನ್ನ ಭಾರತದ ಯೋಧರಿಗೂ ನಾವು ಅಭಿನಂದನೆ ಸಲ್ಲಿಸಿದ್ದೀವಿ. ಇವತ್ತು ಬೆಳಗಿನ ಜಾವ ಏನು ಭಾರತೀಯ ವಾಯುಸೇನೆಯ ನಮ್ಮ ವಿಮಾನಗಳು ನಮ್ಮ ಸೈನಿಕರು ಪಾಕಿಸ್ತಾನದ ಗಡಿಗೆ ನುಗ್ಗಿ ಯಾವ ಪಾಕಿಸ್ತಾನ ಕಾಶ್ಮೀರ ಆಕ್ರಮಿತ ಪ್ರದೇಶಗಳಲ್ಲಿ ಕಳೆದ 40 ವರ್ಷಗಳಿಂದ ಸುಮಾರು 56 ಉಗ್ರಗಾಮಿ ಶಿಬಿರಗಳನ್ನು ನಿರಂತರ ನಡ್ಕೊಂಡು ಬರ್ತಾ ಇತ್ತು. ಅದರಲ್ಲಿ ಸುಮಾರು 8 ಶಿಬಿರಗಳನ್ನು ನಮ್ಮ ವಾಯುಸೇನೆ ಇವತ್ತು ಸಂಪೂರ್ಣ ಧ್ವಂಸ ಮಾಡಿದೆ. ಇದಕ್ಕೋಸ್ಕರ ನಾವು ಮೋದಿಯವರಿಗೆ ಅತ್ಯಂತ ಹೃದಯಪೂರ್ವಕ ವಂದನೆಯನ್ನು ಹೇಳ್ತೀವಿ. ಅಮೆರಿಕ ಮತ್ತು ಇಸ್ರೇಲ್ ಬಿಟ್ಟು ಅಮೆರಿಕ ಇಸ್ರೇಲ್ ನಂತರ ತನ್ನ ನೆಲದಲ್ಲಿ ಆದಂಥ ಭಯೋತ್ಪಾದಕ ದಾಳಿಗೆ ಆ ದೇಶಕ್ಕೆ ಹೋಗಿ ಉತ್ತರ ಕೊಟ್ಟಂಥ 3ನೇ ದೇಶ ಭಾರತ. ಹಾಗಾಗಿ ಭಾರತದ ಬಗ್ಗೆ ನಮಗೆಲ್ಲರಿಗೂ ಹೆಮ್ಮೆ ಬರುವಂಥ ಒಂದು ಕಾರ್ಯವನ್ನು ನಮ್ಮ ಸೈನಿಕರು, ನಮ್ಮ ವಾಯುಸೇನೆ ಮತ್ತು ಪ್ರಧಾನಿಯವರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಾದರೂ ಪಾಕಿಸ್ತಾನ ಬುದ್ಧಿ ಕಲ್ತ್ಕೊಂಡು ಭಾರತದ ಮೇಲೆ ಮಾಡ್ತಿರುವಂಥ ಭಯೋತ್ಪಾದಕ ಚಟುವಟಿಕೆಗಳನ್ನು ನಿಲ್ಲಿಸಿದರೆ ಒಳ್ಳೆಯದು. ಇಲ್ಲ ಅಂತಂದರೆ ಪಾಕಿಸ್ತಾನ ಪ್ರಪಂಚದ ಭೂಪಟದಿಂದ ಅಳಿಸಿ ಹೋಗುವಂಥ ದಿನಗಳು ದೂರ ಇಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ JDSನಿಂದ ಸ್ಪರ್ಧೆ ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಒಂದು ಕಾಲು ಆಣೆ ಅರಕೆ ಇದಕ್ಕೆ ಉತ್ತರ ಕೊಡುತ್ತಿದೆ. ಅಷ್ಟಕ್ಕೂ ಈ ಅರಕೆ ಕಟ್ಟಿಕೊಂಡಿದ್ದು ಬೇರ್ಯಾರೂ ಅಲ್ಲ, CM ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ. ಹೌದು,
ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ವಿಚಾರವಾಗಿ ಕ್ಷೇತ್ರದಲ್ಲಿ ಊಹಾಪೋಹ ಓಡಾಡ್ತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಅನಿತಾ ಕುಮಾರಸ್ವಾಮಿ ಅವರು ಪುತ್ರನಿಗಾಗಿ 1 ಕಾಲ್ ರೂಪಾಯಿ ಹರಕೆಯನ್ನು ಮದ್ದೂರಿನ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಟ್ಟಿಕೊಂಡಿದ್ದಾರೆ. ಈ ಹರಕೆ ನಿಖಿಲ್ಗೆ ಟಿಕೆಟ್ ಸಿಕ್ಕಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ಎಂದು ವಿಶ್ಲೇಷಣೆ ಮಾಡಲಾಗ್ತಿದೆ. ಹೊಳೆ ಆಂಜನೇಯ ಸ್ವಾಮಿ ದೇಗುಲಕ್ಕೆ 1 ಕಾಲ್ ರೂಪಾಯಿ ಹರಕೆ ಹೊತ್ತರೆ ಇಷ್ಟಾರ್ಥ ನೆರವೇರಲಿದೆ ಅನ್ನೋ ನಂಬಿಕೆ ಹಿಂದಿನಿಂದಲೂ ಇದೆ. ಹೀಗಾಗಿ ನಿಖಿಲ್ಗಾಗಿ ಅನಿತ್ ಕುಮಾರಸ್ವಾಮಿ ಹರಕೆ ಕಟ್ಟಿಕೊಂಡಿದ್ದಾರೆ. ಪೂಜೆಯ ನಂತರ ನಿಖಿಲ್ಗೆ ಎಲ್ಲ ರೀತಿಯಲ್ಲೂ ಒಳಿತಾಗಲಿ ಎಂದು ಹರಕೆ ಹೊತ್ತು ಪೂಜೆ ಸಲ್ಲಿಸಿರುವುದಾಗಿ ಅನಿತಾ ಕುಮಾರಸ್ವಾಮಿ ಹೇಳಿದ್ದಾರೆ. ಹೀಗಾಗಿ ನಿಖಿಲ್ ರಾಜಕೀಯ ಭವಿಷ್ಯಕ್ಕಾಗಿಯೇ ಅನಿತಾ ಕುಮಾರಸ್ವಾಮಿ ಹರಕೆ ಹೊತ್ತಿದ್ದಾರೆ ಎಂದು ಮಂಡ್ಯ ಜನತೆ ಚರ್ಚೆ ಮಾಡ್ತಿದ್ದಾರೆ. ಎಲ್ಲ ದೇವ ದರ್ಶನ ಮಾಡೋಕ್ಕೆ ಅಂತ ಬಂದೆ. ಸಂಕಲ್ಪ ಏನು ಹರಕೆ ಒಳ್ಳೇದಾಗಲಿ ಅಂತ ಕೇಳಿ ವಿಚಾರದಲ್ಲಿ ಮಾಡ್ಕೊಂಡು ಅದು ಎಲ್ಲ ಎಲ್ಲ ವಿಷಯದಲ್ಲೂ ಒಳ್ಳೇದಾಗಲಿ ಒಂದು ಸ್ಪರ್ಧೆ ಬಗ್ಗೆ ಮಂಡ್ಯದಲ್ಲಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಇದು ನಮ್ಮ JDS ಬೆಲ್ಟು. ಈಗ ಜನ ನಮ್ಮ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ನಮ್ಮ ಬಗ್ಗೆ ವಿಶ್ವಾಸ ಇಟ್ಟಿದ್ದಾರೆ. ಹಾಗಾಗಿ ಇದು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ. ಪುಲ್ವಾಮಾ ಭಯೋತ್ಪಾದಕರ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೈನಿಕರು 300 ಉಗ್ರಗಾಮಿಗಳನ್ನು ಹತ್ಯೆ ಮಾಡುವುದಕ್ಕಾಗಿ ಮಂಡ್ಯದಲ್ಲಿ BJP ಕಾರ್ಯಕರ್ತರು ತಮ್ಮ ಕಚೇರಿಯ ಬಳಿಯಲ್ಲಿ ಸಾರ್ವಜನಿಕರಿಗೆ ಸಿಹಿ ವಿತರಿಸಿ ಸಂಭ್ರಮ ಆಚರಿಸಿದರು. ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ವಂದೇ ಮಾತರಂ ವಂದೇ ಮಾತರಂ ಮಾತುವಂಗೆ ಪಾಕಿಸ್ತಾನಕ್ಕೆ ಬಾಂಬಕ್ಕೆ ಭಾರತ್ ಮಾತಕ್ಕೆ ಜೈ ಜವಾನ್ ಜೈ ಕಿಸಾನ್. ಮಂಡ್ಯ ಬಿ ಜಿಲ್ಲಾ ಉಸ್ತುವಾರಿ ಈ ನಾರಾಯಣ್ ಅಶ್ವಥ್ ಮಾತನಾಡಿ, ಭಯೋತ್ಪಾದಕರ ದಾಳಿಗೆ ನಮ್ಮ ಭಾರತೀಯ ಸೇನೆ 300 ಉಗ್ರಗಾಮಿಗಳನ್ನು ಹತ್ಯೆ ಮಾಡಿ ಪ್ರತೀಕಾರವನ್ನು ತೀರಿಸಿಕೊಂಡಿರುವುದು ನಮ್ಮ ಹೆಮ್ಮೆ. ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಿದೆ ನಮ್ಮ ರಾಷ್ಟ್ರ ಎಂದು ತಿಳಿಸಿದರು. ನಮ್ಮ ರಾಷ್ಟ್ರದ ನಾಯಕರು ಇವತ್ತಿನ ದಿನ ಏನು ನಮಗೆ ವಿಜಯವನ್ನು ತಂದುಕೊಟ್ಟಿದ್ದಾರೆ ಅದಕ್ಕೆ ಮಂಡ್ಯ ಜಿಲ್ಲೆಯನ್ನು ವಿಶೇಷವಾಗಿ ನಾವು ಇವತ್ತು ಹೆಮ್ಮೆ ಪಡಬೇಕಾಗಿದೆ. ನಮ್ಮ ಮಂಡ್ಯ ಜಿಲ್ಲೆಯ ನಮ್ಮ ಪುತ್ರ ಗುರು ಇವತ್ತಿನ ದಿನ ಕಾರ್ಯ ನಡೀತಾ ಇದೆ ಅವ್ರ ಮನೆಯಲ್ಲಿ. ಆತ್ಮಕ್ಕೆ ಶಾಂತಿ ಸಿಕ್ಕಬೇಕಾದ್ರೆ ಇವತ್ತಿನ ನಡೆದಿರ್ತಕ್ಕಂಥ ಉಗ್ರನ್ನ ಹೇಗೆ ನಮ್ಮ ಯೋಧರು ಒಡೆದು ಉಳಿಸಿದ್ದಾರೆ ಅದಕ್ಕೆ ಪ್ರತೀಕಾರವಾಗಿ ಇವತ್ತಿನ ದಿನ ನಮ್ಮ ಯೋಧರು ಮಾಡಿರ್ತಕ್ಕಂಥವ್ರು ಅದಕ್ಕೆ ನಾವು ಇವತ್ತು ಹೆಮ್ಮೆ ಪಡಬೇಕಾಗಿದೆ. ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆ ಅವತ್ತು ಏನು ನಾವೆಲ್ಲ ದುಃಖದಿಂದ ಇದ್ವಿ, ನಾವೆಲ್ಲ ಎಷ್ಟು ನೊಂದಿದ್ದೀವಿ. ಮಂಡ್ಯ ಜಿಲ್ಲೆ ನಮ್ಮ ರೈತನ ಮಗ ಒಬ್ಬ ಬಡವ ಒಬ್ಬ ಯೋಧ ಅನ್ನ ಅವತ್ತು ಯಾವ ರೀತಿ ಮೋಸದಿಂದ ಒಡೆದು ಸಾಯಿಸಿದ್ದಾರೆ ಅದಕ್ಕೆ ಪ್ರತೀಕಾರವಾಗಿ ಇವತ್ತಿನ ದಿನ ನಮ್ಮ ನರೇಂದ್ರ ಮೋದಿಯವರು ನಮ್ಮ ರಕ್ಷಣಾ ಸಚಿವರು ಇವತ್ತಿನ ದಿನ ಅದಕ್ಕೆ ಅವರಿಗೆ ಕಲಿಸಿದ್ದಾರೆ ಪಾಠವನ್ನು. ಇನ್ನು ಮುಂದಿನ ದಿನದಲ್ಲಿ ಇದೇ ರೀತಿ ಮುಂದುವರಿಸ್ಕೊಂಡು ಹೋದರೆ ಅವರಿಗೆ ಸರಿಯಾದ ಪಾಠವನ್ನು ನಮ್ಮ ರಾಷ್ಟ್ರ ಮತ್ತು ನಮ್ಮ ಪ್ರಧಾನಿಗಳು ಅವರಿಗೆ ಒಳ್ಳೆ ಪಾಠವನ್ನು ಕಲಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಒಂದು ಇವತ್ತಿನ ದಿನ ಭಾಳ ಸಿಹಿ ಸುದ್ದಿ ನಾವೆಲ್ಲ ಸಂಭ್ರಮವನ್ನು ಇಡೀ ಜಿಲ್ಲೆಯಲ್ಲಿ ಆಚರಣೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ನಾಗರಿಕ ಬಂಧುಗಳನ್ನ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ನಂತರ ಮಾತನಾಡಿದ ಮಂಡ್ಯ BJP ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಸಿದ್ದರಾಮಯ್ಯರವರು, 49 ಜನ ಯೋಧರ ಹತ್ಯೆಗೆ ನಾನು ಉತ್ತರ ನೀಡಿ ಅವರ ಆತ್ಮಕ್ಕೆ ಶಾಂತಿ ನೀಡುತ್ತೇನೆ ಎಂದು ನಮ್ಮ ರಾಷ್ಟ್ರ ಪ್ರಧಾನಿ ನರೇಂದ್ರ ಮೋದಿಯವರು February 14 ಹೇಳಿಕೆ ನೀಡಿದರು. ಇಂದು ಅದರಂತೆಯೇ ನಡೆದುಕೊಂಡು ಉಗ್ರರ ಅಟ್ಟಹಾಸಕ್ಕೆ ಉತ್ತರ ನೀಡಿ ನಮ್ಮೆಲ್ಲರ ಸಂಭ್ರಮಕ್ಕೆ ಕಾರಣರಾಗಿದ್ದಾರೆ ಎಂದರು. ನೆಚ್ಚಿನ ಪ್ರಧಾನ ಮಂತ್ರಿಗಳು 11ನೇ ದಿನದಲ್ಲೇ ಇಂದಿನ ದಿನ ಹೇಳಿದರು, ಈ 49 ಯೋಧರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅದನ್ನು ವೇಸ್ಟ್ ಮಾಡಲ್ಲ, ಅದಕ್ಕೆ ಏನಾದರೂ ಪ್ರತಿಫಲವನ್ನು ನಾವು ಕೊಡ್ತೀವಿ ಅಂತ ಹೇಳಿದರು. ನುಡಿದಂತೆ ನಡೆದಂಥ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳು ಇವತ್ತು ನಡೆದಿದ್ದಾರೆ. 11ನೇ ದಿನ ಕರೆಕ್ಟಾಗಿ ಇವತ್ತು ಒಂದು ದಾಳಿಯನ್ನು ಮಾಡಿ
ಉಗ್ರರನ್ನು ಇವತ್ತು ಪಾಕಿಸ್ತಾನದ ಉಗ್ರರನ್ನೆಲ್ಲವನ್ನು 254 ಜನರನ್ನು ಸದೆ ಪಡೆದಿದ್ದಾರೆ. ಅದನ್ನು ನೋಡಿದಂತೆ ಏನು ನಡೆದಿದ್ದಾರೆ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು, ಅವರಿಗೆ ನಿಜವಾಗಿಯೂ ಭಾರತ ಹೆಮ್ಮೆಯ ಪುತ್ರ ತೆಗೆದುಕೊಂಡಂಥ ಒಂದು ತೀರ್ಮಾನ ಇವತ್ತು ಗಟ್ಟಿತನ. ದೇಶ ಇಡೀ ಪ್ರಪಂಚ ಇವತ್ತು ನಮ್ಮ ದೇಶವನ್ನು ನೋಡ್ತಾ ಇದೆ. ನುಡಿದಂತೆ ನಡೆದಂಥ ನೆಚ್ಚಿನ ಪ್ರಧಾನಿ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಇಂಡಿಯಾ ದೇಶ ಏನು ಅನ್ನೋದನ್ನು ಪಾಕಿಸ್ತಾನಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಮುಂದಾದರೂ ಅದು ಪಾಠ ಕಲಿತು ನಾಗರಿಕ ಸಮಾಜದಲ್ಲಿ ನಾಗರಿಕ ದೇಶವಾಗಿ ಬದುಕಬೇಕು ಅಂತ ನಾನು ಅದರಲ್ಲಿ ನಾನು ಕೇಳ್ಕೊಳ್ತೇನೆ. ಮತ್ತು ಈ ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಪುತ್ರನ ಒಂದು ಆತ್ಮಕ್ಕೆ ಈ ದಿನ ಶಾಂತಿ ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇವತ್ತು ಅವರು 11ನೇ ದಿನದ ಕಾರ್ಯ ನಡೀತಾ ಇದೆ, ಕರೆಕ್ಟಾಗಿ ಈ ದಿನ ಮಾಡಿದ್ದಾರೆ. ಹಾಗಾಗಿ ಇದು ಒಂದು ಇಡೀ ರಾಷ್ಟ್ರ ಸಂತಸ ಪಡುವಂಥ ಒಂದು ಸುದಿನ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಸಿದ್ದರಾಮಯ್ಯ, ಇ ಅಶ್ವಥ್ ನಾರಾಯಣ್, ಬೇಕರಿ ಅರವಿಂದ್, ಸುರೇಶ್, ಆನಂದ್ ಗೌಡ, ಅರುಣ್ ಕುಮಾರ್, ವಿಜಯ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೃಷ್ಣರಾಜಪೇಟೆ ತಾಲೂಕಿನ ಭಾರತೀಪುರ ಗ್ರಾಮದಲ್ಲಿ ಬಾಬಾ ಫಕ್ರುದ್ದೀನ್ ಮತ್ತು ಬಾಬಾ ಡೋಂಗ್ರಿ ಮಹಾಶಾಯಕ್ ಅವರ ವಾರ್ಷಿಕ ಉರಸ್ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಉರುಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ನಾರಾಯಣಗೌಡ, ಹಿಂದೂ ಮುಸ್ಲಿಂ ಬಾಂಧವರ ನಡುವಿನ ಕೋಮು ಸೌಹಾರ್ದತೆಗೆ ಕೃಷ್ಣರಾಜಪೇಟೆ ತಾಲೂಕು ರಾಜ್ಯದಲ್ಲಿಯೇ ಮಾದರಿಯಾಗಿದೆ. ಭಾರತೀಪುರದಂತಹ ಒಂದು ಸಣ್ಣ ಹಳ್ಳಿಯಲ್ಲಿ ಹಿಂದೂಗಳು ಮುಸ್ಲಿಂ ಬಾಂಧವರೊಂದಿಗೆ ಒಡಗೂಡಿಕೊಂಡು ವಾರ್ಷಿಕ ಉರುಸ್ ಆಚರಿಸಿ ಮುಸ್ಲಿಂ ಬಂಧುಗಳ ಸಂಭ್ರಮದಲ್ಲಿ ಹಿಂದೂಗಳು ಭಾಗವಹಿಸುವುದು ವಿಶೇಷವಾಗಿದೆ ಎಂದು ಕೃತಜ್ಞತೆಯನ್ನ ಸಮರ್ಪಿಸಿದರು. दो बेटी एक बेटी का शादी हो गया, सब आए थे शादी, और एक ही बेटी का शादी आप लोग का दुआ से करूंगा, आप लोग का दुआ से करके फिर इस डीआरपीटी तालुक का सेवा करूंगा मैं, यही मेरा वादा, आप लोग का दुआ रहने दीजिए, हमेशा मैं आप लोग का बन के रहूंगा, आप लोग का भी बन के रहेगा, मेरे को दुआ करो, वो डालना नहीं डालना आप लोग की बात, लेकिन हमेशा मेरे को दुआ करो इस डीआरपीटी तालुक को मैं ऊपर लेके जाऊं, इस केआरपीडे तालुक का डेवलप करने का ताकत मुझे मिले, अल्लाह हाफिज, खुदा हाफिज. ಮುಂಬೈನಿಂದ ಆಗಮಿಸಿದ್ದ ಜಾನ್ ಖಾದ್ರಿ ಅವರ ನೇತೃತ್ವದಲ್ಲಿ ಖಯಾಲಿ ತಂಡವು ನಡೆಸಿಕೊಟ್ಟ ಶಾಯರಿಗಳಿಗೆ ನೆರೆದಿದ್ದ ಸಾವಿರಾರು ಭಕ್ತರು ಧನ್ಯತಾ ಭಾವನೆಯನ್ನ ಪ್ರದರ್ಶಿಸಿ ಪುಳಕಿತರಾದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ ಡಿ ಮಂಜು, ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷ ಜಾನಕಿರಾಮ್, ಸದಸ್ಯ ಮೋಹನ್, ಕೆ ಮಧು, ಮಂಜು, ಮುಖಂಡರಾದ ಕೃಷ್ಣೇಗೌಡ, ನಿಂಗರಾಜ ಶೆಟ್ಟಿ, ಸಮೀರ್, ಸೈಯದ್ ಅಖಿಲ್ ಮುಂತಾದವರು ಭಾಗವಹಿಸಿದ್ದರು. ಕೃಷ್ಣರಾಜಪೇಟೆ ತಾಲೂಕಿನ ಯಮ್ಮನಹಳ್ಳಿ ಮತ್ತು ಕುಪ್ಪಳ್ಳಿ ಗ್ರಾಮಗಳಲ್ಲಿ 3 ಕೋಟಿ ರೂಗಳ ವೆಚ್ಚದಲ್ಲಿ ರಸ್ತೆಗಳು ಮತ್ತು ಚರಂಡಿಗಳ ಅಭಿವೃದ್ಧಿಗೆ ಶಾಸಕ ಡಾಕ್ಟರ್ ನಾರಾಯಣಗೌಡ ಚಾಲನೆ ನೀಡಿ ಭೂಮಿ ಪೂಜೆ ಮಾಡಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ನನಸು ಮಾಡುವ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವ ನಾನು ಗ್ರಾಮಾಭಿವೃದ್ಧಿಗೆ ಒತ್ತು ನೀಡುತ್ತಿದ್ದೇನೆ. ಚುನಾವಣೆಯ ಸಂದರ್ಭದಲ್ಲಿ ನೀಡಿದ ವಚನದಂತೆ ಹೆಮ್ಮನಹಳ್ಳಿ ಗ್ರಾಮಕ್ಕೆ 2.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆಗಳ ಸಮಗ್ರವಾದ ಅಭಿವೃದ್ಧಿಗೆ ಚಾಲನೆ ನೀಡುತ್ತಿದ್ದೇನೆ ಎಂದು ಶಾಸಕರು ಅಭಿಮಾನದಿಂದ ಹೇಳಿದರು. ನಮಸ್ಕಾರ. ನಮ್ಮ ಮೈಸೂರು ಮತ್ತು ಕೆಆರ್ಪೇಟೆ ಹೆದ್ದಾರಿಯಿಂದ ನಮ್ಮ ಹೆಮ್ಮನಹಳ್ಳಿ ಗ್ರಾಮದಿಂದ ಎಲ್ಲೂರಿಗೆ ₹1,22,00,000 ಅನುದಾನ ಬಿಡುಗಡೆ ಆಗಿದೆ. ಈ ದಿನ ಕಾಮಗಾರಿ ಶುರುವಾಗಿದೆ. ಏಕೆಂದರೆ ಹೋದ ಸರಿ ನಾವು ಎಲೆಕ್ಷನ್ನಲ್ಲಿ ಮತ ಕೇಳೋ ಅಂಥ ಸಂದರ್ಭದಲ್ಲಿ ಮಾತನ್ನು ಕೊಟ್ಟಿದ್ದು ಅದನ್ನು ನೆರವೇರಿಸ್ಕೊಟ್ಟಿದ್ದೀವಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀವಿ. ನಾರಾಯಣ ಗೌಡರಿಗೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ ಡಿ ಮಂಜು, ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷ ಜಾನಕಿರಾಮ್,
ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕಾಳಯ್ಯ, ಸಹಾಯಕ ಎಂಜಿನಿಯರ್ ನಂದೀಶ್, ಪ್ರಥಮ ದರ್ಜೆ ಗುತ್ತಿಗೆದಾರ ಅಕ್ಕಿ ಹೆಬ್ಬಾಳು ರಘು, ಮುಖಂಡರಾದ ತಮ್ಮಯ್ಯ, ರಮೇಶ್, ಶೇಷಾದ್ರಿ, ಸುಬ್ರಹ್ಮಣ್ಯ ಮತ್ತಿತರರು ಭಾಗವಹಿಸಿದ್ದರು. ಎನ್ಪಿಎಸ್ ಅನ್ನು ರದ್ದುಗೊಳಿಸಿ ಹಳೆ ಪಿಂಚಣಿಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನು ಕೊಡುತ್ತಿದ್ದೇವೆ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ಸರ್ಕಾರ ಒಂದು ಸಮಿತಿಯನ್ನು ರಚಿಸಿ ಎನ್ಪಿಎಸ್ ಅನ್ನು ತೊಲಗಿಸಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕೆಂದು ನೌಕರ ಸಂಘದ ವತಿಯಿಂದ ಸರ್ಕಾರಕ್ಕೆ ಮನವಿಯನ್ನು ಸಂಘದ ಅಧ್ಯಕ್ಷರಾದ ಪರಮೇಶ್ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಅತಿ ಶೀಘ್ರದಲ್ಲೇ ಎನ್ಪಿಎಸ್ ನೌಕರರಿಗೆ ಒಳ್ಳೆಯದಾಗಲಿ ಎಂದು ಹೇಳಿ ನಮ್ಮ ಪಾಂಡುಪುರ ತಾಲೂಕಿನ ದಂಡಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸಿಕೊಡಬೇಕೆಂದು ಮನವಿ ಮಾಡಿಕೊಳ್ಳುತ್ತಾ ಈ ಮನವಿ ಪತ್ರವನ್ನು ಕೊಡುತ್ತಿದ್ದೇವೆ. ಎನ್ಪಿಎಸ್ ಬೆಂಬಲ ಕೊಡುವುದರ ಮೂಲಕ ಅತಿ ಶೀಘ್ರದಲ್ಲೇ ಒಳ್ಳೆಯದಾಗಲಿ ಎಂದು ತಿಳಿಸಿದರು. ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಇದರ ಉದ್ದೇಶ ಏನಪ್ಪ ಅಂತಂದರೆ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿ ತರಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಸರ್ಕಾರದ ಒಂದು ಸಮಿತಿ ರಚಿಸಿ ಈ ಎನ್ ಪಿ ಎಸ್ ಅನ್ನು ತೊಲಗಿಸಿ ಹಳೆ ಪದ್ಧತಿ ಪಿಂಚಣಿ ಯೋಜನೆಯನ್ನು ಜಾರಿ ತರಬೇಕು ಅಂತೇಳಿ ಕ್ರಮವನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಬೇಗನೆ ಅತಿ ಶೀಘ್ರವಾಗಿ ಎನ್ ಪಿ ಎಸ್ ನೌಕರಿಗೆ ಒಂದು ಒಳ್ಳೆಯದಾಗಲಿ ಅಂತೇಳಿ ನಾವು ರಾಜ್ಯ ಸರ್ಕಾರ ಇನ್ನೊಂದು ಸಂಘದ ವತಿಯಿಂದ ಈ ಮನವಿಯನ್ನು ಸರ್ಕಾರಕ್ಕೆ ಕೊಡಬೇಕು ಅಂತೇಳಿ ನಮ್ಮ ತಾಲೂಕು ದಂಡನಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಷ್ಟಪಡುವಂಥವ್ರಿಗೆ ಮನವಿ ಮಾಡಿಕೊಳ್ತಾ ಈ ಮನವಿ ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ. ಎನ್ ಪಿ ಎಸ್ ನೌಕರರಿಗೆ ಅತಿ ಶೀಘ್ರದಲ್ಲಿ ಒಳ್ಳೆಯದಾಗಲಿ ಅಂತೇಳಿ ನಾವೆಲ್ಲರೂ ಕೂಡ ಅವರಿಗೆ ನಾವು ಸಪೋರ್ಟನ್ನು ಮತ್ತು ಅವರಿಗೆ ಬೆಂಬಲವನ್ನು ಕೊಡೋದ್ರ ಮುಖಾಂತರ ನಾವು ಈ ಒಂದು ಮನವಿಯನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಗಳಾದ ಸಿಬಿ ಬಾಬು, ಎಸ್ ಲೋಕೇಶ್, ಮುನಿಯಾ, ಧನಂಜಯ್ಯ, ಎಚ್ ಎಸ್ ಶ್ರೀನಿವಾಸ್, ಬಾಬು, ಎಚ್ ಆರ್ ರಾಘವೇಂದ್ರ, ಕಿರಣ್ ಕುಮಾರ್, ನಾಗರಾಜು ಹಾಗೂ ತಾಲೂಕಿನ ಸರ್ಕಾರಿ ನೌಕರರ ಬಂಧುಗಳು ಭಾಗವಹಿಸಿದ್ದರು. ಕೃಷ್ಣರಾಜಪೇಟೆ ತಾಲೂಕಿನ ಬೆಳ್ಳಿ ಬೆಟ್ಟದ ಕಾವಲು ಅರಣ್ಯ ಪ್ರದೇಶದ ಪಕ್ಕದಲ್ಲಿ ಬಂಡಿಹೊಳೆ ಗ್ರಾಮದ ಪ್ರೇಮಮ್ಮ ಅವರು ಬೆಳೆದಿದ್ದ 4 ಎಕರೆ ಬಾಳೆ ಬೆಳೆಯು ಕಿಡಿಗೇಡುಗಳು ಹಚ್ಚಿದ ಬೆಂಕಿಗೆ ಸಂಪೂರ್ಣವಾಗಿ ಸುಟ್ಟು ಕರುಕಲಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಕೇರ್ಪೇಟೆ ತಾಲೂಕಿನ ಮಲ್ಲೇನಹಳ್ಳಿ ಗೇಟ್ ಬಳಿ ಬೆಳ್ಳಿ ಬೆಟ್ಟದ ಕಾವಲು ಅರಣ್ಯ ಪ್ರದೇಶದ ಪಕ್ಕದಲ್ಲಿದ್ದ ಬಂಡಿಹೊಳೆಯ ಪ್ರೇಮಮ್ಮ ಅವರ 100 ತೆಂಗಿನ ಸಸಿಗಳು, ಬೇವು, ಹೆಬ್ಬೇವು, ಬಾಗೆ, ತೇಗ ಸೇರಿದಂತೆ ವಿವಿಧ ಬಗೆಯ ಕಾಡು ಮರಗಳು ಸೇರಿದಂತೆ 4 ಎಕರೆ ಭೂಮಿಗೆ ಅಳವಡಿಸಿದ್ದ ಹನಿ ನೀರಾವರಿ ಪೈಪ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ. ಈ ಬಗ್ಗೆ ಅರಣ್ಯ ಇಲಾಖೆ, ಅಗ್ನಿಶಾಮಕ ಇಲಾಖೆ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ ತಿನ್ನವು ಕುರಿಗಳರವ ಇದ. ನಂತರ ತಮ್ಮ ಅಳಲನ್ನು ವಾಹಿನಿಯೊಂದಿಗೆ ತೋಡಿಕೊಂಡ ಪ್ರೇಮಮ್ಮ, ಕಿಡಿಗೇಡಿಗಳು ಈ ಕೃತ್ಯವೆಸಗಿದ್ದು ಪೊಲೀಸ್ ಇಲಾಖೆ ಅವರಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು ಹಾಗೂ ಸರ್ಕಾರ ನನಗೆ ಪರಿಹಾರ ನೀಡುವ ಮೂಲಕ ನ್ಯಾಯ ದೊರಕಿಸಿಕೊಡಬೇಕು, ಇಲ್ಲದಿದ್ದರೆ ನಾನು ಪ್ರಾಣ ಕಳೆದುಕೊಳ್ಳುತ್ತೇನೆ ಎಂದು ಪ್ರೇಮಮ್ಮ ತಿಳಿಸಿದ್ದಾರೆ. ಇಲ್ಲಿ ಬಾಳೆ, ತೆಂಗು, ಹನಿ ನೀರಾವರಿ ಮಾಡಿಸಿ ಎಲ್ಲಾನು ಬೆಳೆದಿದ್ದೆ. ನಾ ಎಲ್ಲ ಕಿಡಿಗೇಡಿಗಳು ಬೆಂಕಿ ಹಾಕಿಬಿಟ್ಟು ಫಾರೆಸ್ಟ್ ಕಡೆಯಿಂದ ನಮ್ಮ ಜಮೀನಿಗೆ ಬೆಂಕಿ ನುಗ್ಗಿ ಎಲ್ಲ ಏನೂ ಇಲ್ಲದಂಗೆ ಸುಟ್ಟಿ ಕರುಕಲಾಗಿದೆ ಸ್ವಾಮಿ. ನನಗೆ ಏನಾರ ಸರ್ಕಾರದಿಂದ ನನಗೆ ನಷ್ಟ ತುಂಬಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಹನಿ ನೀರಾವರಿ ಮಾಡಿಸಿರೋ ಪೈಪು ಏನು ಉಳಿದಿಲ್ಲ. ನನಗೆ ಹೆಲ್ಪ್ ಮಾಡಿ, ನನಗೆ ಸಹಾಯ ಮಾಡಿ. ಇದೆಲ್ಲ ಸುಟ್ಟೋಗಿರೋ ಪೈಪ್ ಆಯಿತು. ಎಲ್ಲ ಕಡೆನೂ ಬಿಟ್ಟಿದೆ. ಒಂದೊಂದು ಮಳಕೊಂದು ಬಿಟ್ಟಿದೆ ಸರ್, ಈ ಕಡೆ ಮಳಕೊಂದು, ಈ ಕಡೆ ಮಳಕೊಂದು, ಒಂದೊಂದು ಮಳಕೊಂದು ಬಿಟ್ಟು ಹನಿ ನೀರಾವರಿ ಮಾಡಿಸಿದ್ದು. ಎಲ್ಲ ಬಾಳೆಗೊನೆ ಎಲ್ಲ ಸುಟ್ಟೋಗ್ಬಿಟ್ಟವಲ್ಲ. ಎಲ್ಲ ಬಾಳೆಗೊನೆ ಏನು ಉಳಿದಿಲ್ಲ. ಕಡಿಬೇಕಾದಂತಹ ಬಾಳೆಗೊನೆ ಎಲ್ಲ ಬಾಳೆಗೊನೆ ಕಡೆ ಸುಮಾರು ದುಡ್ಡು ಸಿಗುವಂಥದ್ದು ಒಂದು ಕೈಗೂ ಸಿಗ್ತಾ ಇಲ್ಲ ಸರ್. ಈಗೇನೀಗ ನಿಮ್ಗೆ ಆಗಿರೋ ನಷ್ಟಕ್ಕೆ ಏನಾಗ ಏನು ಪರಿಹಾರ ಸಿಗಬೇಕು ಅಂತ? ಏನು ಪರಿಹಾರ ಸರ್? ಇವತ್ತು ನಾನು 10-15 ಲಕ್ಷದ ರೂಪಾಯಿ ನಷ್ಟ ಆಗದೆ, ಆ ನಷ್ಟ ನಂಗೆ ತುಂಬಿಕೊಡಿ ಸರ್. ನಷ್ಟ ತುಂಬಿಕೊಡಲಿಲ್ಲ ಅಂದರೆ ನಾನು ಪ್ರಾಣ ಹಾನಿ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ. ನಿಮ್ಮ ಹೆಸರು? ನನ್ನ ಹೆಸರು ಪ್ರೇಮ ಅಂತ, ಶಿವರಾಜ್ ಜಯಂತಿ ಪ್ರೇಮ ಅಂತ. ನಾವು ಗಂಡಸಿಲ್ದ ಮನೆ, ಹೆಂಗಸರು ಆರಂಭ ಮಾಡಿಸಿರುವಂಥದ್ದು. ಈ ಬದುಕನ್ನು ನೋಡಿ, ನೀವೇ ನೋಡಿ, ಕಣ್ಣಾರ ನೋಡಿ, ನನಗೆ ಸಹಾಯ ಮಾಡಿ. ನನಗೆ ಸರ್ಕಾರದ ವತಿಯಿಂದ ನನಗೆ ಅದು ನಷ್ಟ ತುಂಬಿಕೊಡಿ.
ಕಾಮನಹಳ್ಳಿ ಅಂಬೇಡ್ಕರ್ ಕಾಲೋನಿಯಲ್ಲಿ ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ಕೊರೆಸಲಾಗಿದ್ದು, ಆದರೆ ಕಿಡಿಗೇಡಿಗಳು ಕೊಳವೆ ಬಾವಿಗೆ ಕಲ್ಲು ಮಣ್ಣು ಹಾಕಿ ಈನ ಕೃತ್ಯವೆಸಗಿರುವ ಘಟನೆ ಬೆಳಕಿಗೆ ಬಂದಿದೆ. ಕೃಷ್ಣರಾಜಪೇಟೆ ತಾಲೂಕಿನ ಬರಳೆಕೆರೆ ಗ್ರಾಮ ಪಂಚಾಯಿತಿಗೆ ಸೇರಿದ ಕಾಮನಹಳ್ಳಿ ಅಂಬೇಡ್ಕರ್ ಕಾಲೋನಿಯಲ್ಲಿ ಕೊಳವೆ ಬಾವಿ ಕೊರೆಸಲಾಗಿತ್ತು. ಇದರಿಂದ ಅತಿ ಹೆಚ್ಚು ನೀರು ಬರುತ್ತಿದ್ದ ಕಾರಣ ಗ್ರಾಮಸ್ಥರ ಖುಷಿಗೆ ಪಾರವೇ ಇರಲಿಲ್ಲ. ಚೀಲ ಹಾಕಿ ಮಣ್ಣಲ್ಲಿ ಹಾಕಿ ಮುಚ್ಚಿ ಅದನ್ನ ರಾತ್ರಿ ಎಲ್ಲ ಹೋಗಿ ಮಲಗಿಕೊಂಡ್ವಿ. ತದ ಬೆಳಿಗ್ಗೆ ಬಂದು ಬೆಳಗಿನ ಜಾವದಲ್ಲಿ ಎದ್ದು ಬಂದು ನೋಡಿದಂತ ಸಂದರ್ಭದಲ್ಲಿ, ಅಕ್ಕಪಕ್ಕದ ಮನೆಯವರು ನೋಡಿದಂತ ಸಂದರ್ಭದಲ್ಲಿ ಮಣ್ಣೆಲ್ಲ ಅದನ್ನ ತೆಗೆದು ಇದು ಕಲ್ಲನ್ನ 200 ಅಡಿ ಅಷ್ಟರೊಳಗಡೆ ಕಲ್ಲನ್ನ ಕಲ್ಲು ಮಣ್ಣು ಎಲ್ಲ ತುಂಬಿ ಹೋಗಿರ್ತಾರೆ. ನಮ್ಮ ಕಾಮನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಈ ಕಿಡಿಗೋಡಿಗಳು ಮಾಡಿರೋಂಥ ಕೆಲಸಗಳು ಯಾರು ಮಾಡಿದ್ದಾರೆ ಅನ್ನೋದು ನಮಗೆ ಆತಂಕ ಸೃಷ್ಟಿಯಾಗಿದೆ. ಕುಡಿಯೋ ನೀರು ಕೂಡ ಭಾರಿ ತೊಂದರೆ ಆಗಿದೆ. ಇದನ್ನು ಆ ಕಿಡಿಗೋಡಿಗಳು ಯಾರೆಂಬುದನ್ನು ನಮಗೆ ಕಂಡುಹಿಡ್ಕೊಡ್ಬೇಕಾಗಿ ನಾವು ಒತ್ತಾಯ ಮಾಡ್ತಾ ಇದೀವಿ ಕಾಮನಹಳ್ಳಿ ಗ್ರಾಮಸ್ಥರು. ನನ್ನ ಪ್ರಕಾರ ಇದು ಹಬ್ಬ ಬಂದು ಮಾಡಿರೋ ಕೆಲಸ ಅಲ್ಲ ಅನ್ಸದೆ. ಏ ಫೋನ್ ಹಾಕಿ ಬಿಡಿ ಕೆಳಗೆ ಬುಡ ಕಟ್ತೀನಿ. ನಿಮ್ ಬುಡ ಕೇಳುವಾ ನೀನ್ ಇಟ್ಕೊಳ್ತೀನಿ. ಎಷ್ಟು ಎಷ್ಟು ಇಡಬೇಕು ಕೇಬಲ್? ಇದು 6 ಲೆಂತ್ ಐತಿ. ಇದು 6 ಲೆಂತ್ ಇದೆ. ಈಗ ಓದೋದು 6 ಲೆಂತಾ? ಅದ ಈಗ ಹೋಯ್ತಾ ಇರೋದು 6 ಲೆಂತ್ ಅಂತ ಇದೆ. ಇದೆಯಾ ನೀರೊಳಿ ನೀರೊಳಿ ಹೋಯ್ತಾ? ಆದರೆ ಗ್ರಾಮದವರ ಖುಷಿ ಹೆಚ್ಚು ಹೊತ್ತು ಇರಲಿಲ್ಲ. ಏಕೆಂದರೆ ಕೊಳವೆ ಬಾವಿ ಒಳಗೆ ಕಲ್ಲು ಮಣ್ಣು ಹಾಕಿ ನೀರು ಬಾರದಿರುವ ಹಾಗೆ ತಡೆಯುವ ಮೂಲಕ ಕಿಡಿಗೇಡಿಗಳು ಕೊಳವೆ ಬಾವಿಯನ್ನ ಹಾಳು ಮಾಡಿದ್ರು. ಕೃಷ್ಣರಾಜಪೇಟೆ ಕಿಕ್ಕೇರಿಯಲ್ಲಿ ಪಾಕಿಸ್ತಾನದ ಉಗ್ರಗಾಮಿಗಳು ಮಾಡಿದ ಹೀನ ಕೃತ್ಯದ ವಿರುದ್ಧ ಏರ್ಸ್ಪೇಸ್ ಮಾಡಿದ ಭಾರತೀಯ ವಾಯುಪಡೆಗೆ ಬೆಂಬಲ ನೀಡಿ ಪಾಕಿಸ್ತಾನ ವಿರುದ್ಧ ಘೋಷಣೆ ಕೂಗಿ ಭಾರತವನ್ನು ಬೆಂಬಲಿಸಿ ಪಟಾಕಿ ಸಿಡಿಸುವ ಮೂಲಕ ಸಾರ್ವಜನಿಕರು ಹರ್ಷ ವ್ಯಕ್ತಪಡಿಸಿದರು. ಕಿಕ್ಕೇರಿಯಲ್ಲಿ ಪಾಕಿಸ್ತಾನದ ಉಗ್ರಗಾಮಿಗಳು ಮಾಡಿದ ಹೀನ ಕೃತ್ಯದ ವಿರುದ್ಧ ಏರ್ ಸ್ಟ್ರೈಕ್ ಮಾಡಿದ ಭಾರತೀಯ ವಾಯುಪಡೆಗೆ ಬೆಂಬಲ ನೀಡಿ ಪಟಾಕಿ ಸಿಡಿಸುವ ಮೂಲಕ ಸಾರ್ವಜನಿಕರು ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಕೆಎಸ್ ಪ್ರಭಾಕರ್, ಮಂಜು, ಕೋನಿಕಾ ಅಂಗಡಿ, ಜೇಟು ಸಿಂಗ್, ಹರೀಶ್ ಕುಮಾರ್ ಮತ್ತು ಹಲವು ಮುಖಂಡರು ಹಾಜರಿದ್ದರು. ಇಲ್ಲಿಗೆ ನಮ್ಮ ಡಿಸ್ಟ್ರಿಕ್ಟ್ ಲೇಟ್ ಸುದ್ದಿಗಳು ಮುಕ್ತಾಯವಾಯಿತು. ನಮಸ್ಕಾರ.